ಬಂಧುಗಳೇ ನಮಸ್ಕಾರ. ಯಾವಾಗ್ಲೂ ಕೂಡ ನಾವು ಒಂದು ಮಾತನ್ನ ಹೇಳ್ತಾ ಇರ್ತೇವೆ, ಯಾರೋ ಮಾಡೋ ತಪ್ಪಿಗೆ ಇನ್ಯಾರೋ ಅನುಭವಿಸಬೇಕು ಅಂತ. ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಸಿಗುತ್ತೆ. ಅಂಥದ್ದೇ ಒಂದು ಸ್ಟೋರಿಯನ್ನ ಇವತ್ತು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಈ ಸ್ಟೋರಿಯ ಕಥಾನಾಯಕ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ನಿರ್ದೇಶಕ ಓಂ ಪ್ರಕಾಶ್ ರಾವ್, ಹಾಗೆ ಅವರಿಂದ ಕಷ್ಟಕ್ಕೆ ಒಳಗಾದಂಥವರು ರೇಖಾ ದಾಸ್, ಹಾಸ್ಯ ಪಾತ್ರಗಳ ಮೂಲಕವೇ ಗುರುತಿಸಿಕೊಂಡಿರುವಂತಹ ರೇಖಾ ದಾಸ್. ಹಾಗಾದ್ರೆ ಇವರಿಬ್ಬರ ನಡುವೆ ಏನಾಯ್ತು? ಓಂ ಪ್ರಕಾಶ್ ರಾವ್ ಮಾಡಿದಂತಹ ತಪ್ಪಿಗೆ ರೇಖಾ ದಾಸ್ ಎಂಥ ಕಷ್ಟಗಳನ್ನ ಅನುಭವಿಸಬೇಕಾಯ್ತು? ಓಂ ಪ್ರಕಾಶ್ ರಾವ್ ಬದುಕು ಎಂಥದ್ದು? ಇದೆಲ್ಲವನ್ನು ಕೂಡ ಹೇಳ್ತೇನೆ. ಅದಕ್ಕೂ ಮುನ್ನ ಓಂ ಪ್ರಕಾಶ್ ರಾವ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಓಂ ಪ್ರಕಾಶ್ ರಾವ್ ಎನ್ ಎಸ್ ರಾವ್ ಪುತ್ರ. ಎನ್ ಎಸ್ ರಾವ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದಂತ ಹಾಸ್ಯ ಕಲಾವಿದ. ಒಂದು ಕಾಲದಲ್ಲಿ ಎನ್ ಎಸ್ ರಾವ್ ಕನ್ನಡ ಸಿನಿಮಾ ರಂಗವನ್ನ ಆಳಿದ್ರು. ಅವರ ಪುತ್ರನೇ ಓಂ ಪ್ರಕಾಶ್ ರಾವ್. ಓಂ ಪ್ರಕಾಶ್ ರಾವ್ಗೆ ಸಿನಿಮಾ ಇಂಡಸ್ಟ್ರಿಯ ಎಂಟ್ರಿ ಬಹಳ ಕಷ್ಟವೇನೂ ಆಗಲಿಲ್ಲ ನೋಡಿ. ಒಂದಷ್ಟು ಚಿಕ್ಕ ಪುಟ್ಟ ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಗುರುತಿಸಿಕೊಳ್ತಾರೆ. ತದನಂತರ ಸೀರಿಯಲ್ಗಳಲ್ಲೂ ಕೂಡ ಡೈರೆಕ್ಷನ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅಂತಿಮವಾಗಿ ಸಿನಿಮಾ ಇಂಡಸ್ಟ್ರಿಗೂ ಕೂಡ ಅವರು ಎಂಟ್ರಿ ಕೊಟ್ಬಿಡ್ತಾರೆ. 1994 ಅಲ್ಲಿ ಪಾಳೆಗಾರ ಎನ್ನುವಂಥ ಸಿನಿಮಾವನ್ನು ನಿರ್ದೇಶನ ಮಾಡ್ತಾರೆ, ತಕ್ಕ ಮಟ್ಟಿಗೆ ಹೆಸರನ್ನು ಕೂಡ ಮಾಡ್ತಾರೆ. ತದನಂತರ ಲಾಕಪ್ಪಡೆತ್ ಎನ್ನುವಂಥ ಸಿನಿಮಾ ಸ್ವಲ್ಪ ಮಟ್ಟಿಗೆ ಹೆಸರನ್ನು ತಂದುಕೊಡುತ್ತೆ, ಬಹಳ ದೊಡ್ಡ ಮಟ್ಟಿಗೆ ಪ್ರಸಿದ್ಧಿಗೆ ಬಂದಿದ್ದು AK-47 ಸಿನಿಮಾದ ಮೂಲಕ. ಈ ಸಿನಿಮಾವನ್ನು ಮರೆಯೋದಿಕ್ ಸಾಧ್ಯನೇ ಇಲ್ಲ ಬಿಡಿ. ತದನಂತರ ಹುಚ್ಚ ಸಿನಿಮಾ, ಕಲಾಸಿಪಾಳ್ಯ, ಭೀಮಾ ತೀರದಲ್ಲಿ ಹೀಗೆ ಸಾಲು ಸಾಲು 25-30 ಸಿನಿಮಾಗಳಿಗೆ ಆಕ್ಷನ್ ಕಟ್ ಅನ್ನು ಹೇಳಿದ್ದಾರೆ. ಒಂದಷ್ಟು ಸಿನಿಮಾಗಳನ್ನ ಸ್ವತಃ ನಿರ್ಮಾಣ ಕೂಡ ಮಾಡಿದ್ದಾರೆ. ಓಂ ಪ್ರಕಾಶ್ ರಾವ್ ಪ್ರತಿಭಾನ್ವಿತ ನಿರ್ದೇಶಕ ಅನ್ನೋದ್ರಲ್ಲಿ ಎರಡು ಮಾತಂತೂ ಇಲ್ಲವೇ ಇಲ್ಲ. ಹಾಗೆ ಏನೂ ಇಲ್ಲದೆ ಓಂ ಪ್ರಕಾಶ್ ರಾವ್ ಸಿನಿಮಾ ಬದುಕನ್ನು ಆರಂಭಿಸಿ ತದನಂತರ ಸಿನಿಮಾ ನಿರ್ಮಾಣ ಮಾಡುವ ಹಂತದವರೆಗೂ ಕೂಡ ಹೋಗ್ಬಿಡ್ತಾರೆ. ಈ ಕಾರಣಕ್ಕಾಗಿ ನಾವು ಓಂ ಪ್ರಕಾಶ್ ರಾವ್ಗೆ ಶಹಬಾಸ್ ಅಂತ ಹೇಳಲೇಬೇಕು. ಕಾರಣ ಮನೆಯಿಂದ ಹೊರಗಡೆ ಹಾಕಿದ ಸಂದರ್ಭದಲ್ಲಿ ಓಂ ಪ್ರಕಾಶ್ ರಾವ್ ಕೈಯಲ್ಲಿ ಏನೇನೂ ಇರಲಿಲ್ಲ, ಕೆಲಸನೂ ಕೂಡ ಇರಲಿಲ್ಲ, ದುಡ್ಡು ಕೂಡ ಇರಲಿಲ್ಲ. ಅಂತಿಮವಾಗಿ ಬೇಕಾದಷ್ಟು ಹಣವನ್ನು ಕೂಡ ಸಂಪಾದನೆ ಮಾಡ್ತಾರೆ ಓಂ ಪ್ರಕಾಶ್ ರಾವ್. ಜೊತೆಗೆ ಒಂದಷ್ಟು ಸಿನಿಮಾಗಳಲ್ಲಿ ಆಕ್ಟ್ ಕೂಡ ಮಾಡಿದ್ದಾರೆ. ಡಕೋಟಾ ಎಕ್ಸ್ಪ್ರೆಸ್ ಸಿನಿಮಾವನ್ನ ಮರೆಯೋದಿಕ್ಕೆ ಸಾಧ್ಯ ಇಲ್ಲ. ಅಳಿಯ ಮನೆ ತೊಡಿಯ ಎನ್ನುವಂಥ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ತದನಂತರ ಒಂದಷ್ಟು ಕಾಮಿಡಿ ಪಾತ್ರಗಳನ್ನು ಕೂಡ ನಿರ್ವಹಿಸಿದ್ರು ಓಂ ಪ್ರಕಾಶ್ ರಾವ್. ಒಟ್ಟಾರೆಯಾಗಿ ಪ್ರತಿಭಾನ್ವಿತ ಕಲಾವಿದ, ಜೊತೆಗೆ ನಿರ್ದೇಶಕ ಕೂಡ ಹೌದು. ಇದೀಗ ರೇಖಾ ದಾಸ್ ಅವರ ವಿಚಾರಕ್ಕೆ ನಾನು ಬರ್ತೇನೆ. ರೇಖಾ ದಾಸ್ ಮೂಲತಃ ಪಶ್ಚಿಮ ಬಂಗಾಳ ಅಂದ್ರೆ ಕೋಲ್ಕತ್ತಾದವರು, ಆದರೆ ಫ್ಯಾಮಿಲಿ ಎಲ್ಲವೂ ಕೂಡ ಕರ್ನಾಟಕದಲ್ಲೇ ಇರುತ್ತೆ. ಆರಂಭ ದಿನಗಳಲ್ಲಿ ಅವರಿಗೆ ಕನ್ನಡ ಕೂಡ ಬರ್ತಾ ಇರಲಿಲ್ಲ. ಆದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಟನೆ ಮಾಡಬೇಕು ಅನ್ನುವಂಥ ಅಗಾಧವಾದಂಥ ಆಸೆ ರೇಖಾ ದಾಸ್ ಅವರಿಗಿರುತ್ತೆ. ಹೀಗಾಗಿ ಕಂಡವರ ಬಳಿ ಅವಕಾಶಕ್ಕಾಗಿ ಕೇಳ್ತಾನೆ ಇರ್ತಾರೆ ರೇಖಾ ದಾಸ್. ಆದರೆ ಅವರಿಗೆ ಅವಕಾಶ ಅಷ್ಟು ಸಲೀಸಾಗಿ ಸಿಗಲಿಲ್ಲ ನೋಡಿ. ಕಾರಣ ಕನ್ನಡ ಬರ್ತಾ ಇರಲಿಲ್ಲ, ಡೈಲಾಗ್ ಹೇಳೋದಕ್ಕೆ ತಡವರಿಸ್ತಾ ಇದ್ರು, ಬಹಳಷ್ಟು ಕಷ್ಟವನ್ನು ಕೂಡ ಪಡ್ತಾ ಇದ್ರು. ಹೀಗಾಗಿ ಯಾರೂ ಕೂಡ ಅವರಿಗೆ ಅವಕಾಶವನ್ನು ಕೊಡ್ತಾ ಇರಲಿಲ್ಲ. ನೋಡೋದಕ್ಕೇನೋ ಚೆನ್ನಾಗಿದ್ರು ಬಟ್ ಡೈಲಾಗ್ ಹೇಳೋದಕ್ಕೆ ಬರ್ತಾ ಇಲ್ಲ ಅಂಥೇಳಿ ಯಾರೂ ಕೂಡ ಅವಕಾಶವನ್ನು ಕೊಡ್ತಾ ಇರಲಿಲ್ಲ. ಆದರೆ ಒಂದಷ್ಟು ಜನ ಅವಕಾಶಗಳನ್ನು ಕೊಡ್ತಾರೆ, ಸಣ್ಣ ಪುಟ್ಟ ಸೀರಿಯಲ್ಗಳಲ್ಲಿ, ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಎಲ್ಲ ಅವಕಾಶವನ್ನು ಕೊಡ್ತಾರೆ. ಆದರೆ ಅವರ ಅಭಿನಯವನ್ನು ಯಾರೂ ಕೂಡ ಕೇಳ್ತಾ ಇರಲಿಲ್ಲ. ಅವರ ದೇಹ ಪ್ರದರ್ಶನ ಮಾಡೋದಕ್ಕೆ ಎಲ್ಲರೂ ಕೂಡ ಪ್ರಯತ್ನವನ್ನು ಪಡ್ತಾ ಇದ್ರಂತೆ, ಚಿಕ್ಕ ಪುಟ್ಟ ಡ್ರೆಸ್ ಅನ್ನ ಕೂಡ ಹಾಕಿಸ್ತಾ ಇದ್ರಂತೆ. ಆದರೆ ಹಾಗೋ ಹೀಗೋ ಸಿನಿಮಾ ಇಂಡಸ್ಟ್ರಿಯಲ್ಲಿ ತೂರ್ಕೊಳ್ಳೇಬೇಕು ಎನ್ನುವಂಥ ಸಾಕಷ್ಟು ಪ್ರಯತ್ನವನ್ನು ಪಡ್ತಾರೆ. ಕಂಪನ ಎನ್ನುವಂಥ ಸಿನಿಮಾದಲ್ಲಿ ಮೊದಲು ಅಭಿನಯಿಸ್ತಾರೆ, ಟೈಗರ್ ಪ್ರಭಾಕರ್ ಅವರ ಸಿನಿಮಾ ಇದು. ತದನಂತರ ಬಾರೇ ನನ್ನ ಮುದ್ದಿನ ರಾಣಿ ಎನ್ನುವಂಥ ಶಶಿಕುಮಾರ್ ಅವರ ಸಿನಿಮಾ. ಈ ಸಿನಿಮಾದಲ್ಲಿ ಅವರಿಗೆ ಬಹಳ ದೊಡ್ಡ ಹೆಸರು ಬರುತ್ತೆ. ತದನಂತರ ಹಿಂತಿರುಗಿ ನೋಡಿದ್ದೇ ಇಲ್ಲ, ಸಾಕಷ್ಟು ಏಳು ಬೀಳುಗಳ ನಡುವೆ ಸಾಕಷ್ಟು ಸಿನಿಮಾಗಳನ್ನು ಮಾಡ್ತಾ ಹೋಗ್ತಾರೆ. ಕಾಮಿಡಿ ಪಾತ್ರ ಮಾಡ್ತಾರೆ, ಟೆನ್ನಿಸ್ ಕೃಷ್ಣ ಹಾಗೆ ಇವರ ಜೋಡಿ ಬಹಳ ದೊಡ್ಡ ಮಟ್ಟಿಗೆ ಪ್ರಸಿದ್ಧಿಯನ್ನು ಕೂಡ ಪಡೆದುಕೊಂಡಿತ್ತು, ನಿಮ್ಮೆಲ್ಲರೂ ಕೂಡ ನೆನಪಿರ್ಬೋದು. ಒಟ್ಟಾರೆಯಾಗಿ 680 ಸಿನಿಮಾಗಳಲ್ಲಿ ಅಭಿನಯವನ್ನು ಮಾಡಿದ್ದಾರೆ, 6,000 ನಾಟಕಗಳಲ್ಲಿ ಅಭಿನಯವನ್ನು ಮಾಡಿದ್ದಾರೆ, 500 ಹೆಚ್ಚು ಧಾರಾವಾಹಿಗಳಿಗೂ ಕೂಡ ಬಣ್ಣವನ್ನು ಹಚ್ಚಿದ್ದಾರೆ ರೇಖಾ ದಾಸ್. ಇದೀಗ ರೇಖಾ ದಾಸ್ ಮತ್ತೆ ಓಂ ಪ್ರಕಾಶ್ ವಿಚಾರಕ್ಕೆ ಬರೋಣ. ಆರಂಭದಲ್ಲೇ ಹೇಳ್ತೀನಿ, ಓಂ ಪ್ರಕಾಶ್ ರಾವ್ ಒಟ್ಟು 3 ಮದುವೆಗಳನ್ನು ಆಗಿದ್ದಾರೆ ಅಧಿಕೃತವಾಗಿ. ಆದರೆ ರವಿ ಬೆಳಗೆರೆ ಒಮ್ಮೆ ಆರೋಪವನ್ನು ಮಾಡಿದ್ರು, ಓಂ ಪ್ರಕಾಶ್ ರಾವ್ 5 ಮದುವೆಯನ್ನು ಆಗಿದ್ದಾರಂತೆ. ರವಿ ಬೆಳಗೆರೆ ಬಳಿ ಓಂ ಪ್ರಕಾಶ್ ರಾವೇ ಹೇಳ್ಕೊಂಡಿದ್ರಂತೆ, ನಾನು 5 ಮದುವೆ ಆಗಿದ್ದೀನಿ ಅಂತೇಳಿ. ಯಾಕೆ ಅಂತ ಕೇಳಿದ್ರೆ, ಅವರೆಲ್ಲರಿಗೂ ನಾನು ಬದುಕನ್ನು ಕೊಟ್ಟಿದ್ದೀನಿ, ಬಾಳನ್ನು ಕೊಟ್ಟಿದ್ದೀನಿ ಎನ್ನುವಂಥ ಮಾತನ್ನು ಓಂ ಪ್ರಕಾಶ್ ರಾವ್ ಹೇಳಿದ್ರಂತೆ. ಇದನ್ನು ಸ್ವಲ್ಪ ಬದಿಗಿಡೋಣ, ಈಗ ರೇಖಾ ದಾಸ್ ಅವರ ವಿಚಾರಕ್ಕೆ ಬರ್ತೀನಿ. ಓಂ ಪ್ರಕಾಶ್ ರಾವ್ ಒಂದು ಧಾರಾವಾಹಿಗೆ ಆಕ್ಷನ್ ಕಟ್ಟನ್ನು ಹೇಳ್ತಾ ಇರ್ತಾರೆ. ಆ ಧಾರಾವಾಹಿ ಸ್ವಲ್ಪ ಮಟ್ಟಿಗೆ ಆಗ ಹೆಸರನ್ನು ಕೂಡ ಮಾಡಿರುತ್ತೆ, ಕನ್ನಡಿಯೊಳಗಿನ ಗಂಟು ಎನ್ನುವಂಥ ಸೀರಿಯಲ್ ಅದು. ಆ ಸೀರಿಯಲ್ನಲ್ಲಿ ರೇಖಾ ದಾಸ್ ಅವರು ಕೂಡ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇರ್ತಾರೆ. ಹೀಗಾಗಿ ಓಂ ಪ್ರಕಾಶ್ ರಾವ್ ಹಾಗೆ ರೇಖಾ ದಾಸ್ ಅವರಿಗೆ ಪರಿಚಯ ಆಗುತ್ತೆ.
ಹಾಗೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಒಟ್ಟೊಟ್ಟಿಗೆ ಒಂದಷ್ಟು ಪಾತ್ ಕೆಲಸಗಳನ್ನ ಇವರಿಬ್ರು ಕೂಡ ಮಾಡಿದ್ರಂತೆ. ಹೀಗಾಗಿ ಚೆನ್ನಾಗಿ ಪರಿಚಯ ಇರುತ್ತೆ. ಇದಕ್ಕಿದ್ದ ಹಾಗೆ ಓಂ ಪ್ರಕಾಶ್ ರಾವ್ ಒಂದು ದಿನ ರೇಖಾದಾಸ್ ಅವ್ರಿಗೆ ಕಾಲ್ ಮಾಡ್ತಾರಂತೆ, ನನ್ನ ನೀನು ಮದುವೆ ಆಗ್ತೀಯಾ ಅಂತ ಕೇಳ್ತಾರಂತೆ. ರೇಖಾದಾಸ್ ಅವ್ರು, ಏನು ಸರ್ ಇಂತ ಕೇಳ್ತಾ ಇದ್ದೀರಿ, ನನಗೆ ಬರೀ ಇನ್ನು 16 ವರ್ಷ ಅಂತೇಳಿ. ಆಗ ರೇಖಾದಾಸ್ ಅವ್ರಿಗೆ 16 ವರ್ಷ, ಅವ್ರ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು ಬರೀ 14 ವರ್ಷಕ್ಕೆ, 16 ರಿಂದ 17 ವರ್ಷ ವಯಸ್ಸಾಗಿತ್ತಂತೆ. ಇಷ್ಟೊಂದು ಚಿಕ್ಕ ವಯಸ್ಸಲ್ಲಿದ್ದೀನಿ ಸರ್, ನನ್ನ ಫ್ಯಾಮಿಲಿ ನಾನೇ ನೋಡ್ಕೊಳ್ಬೇಕು, ಅವ್ರಿಗೆ ಬೇರೆ ಯಾರು ದಿಕ್ಕಿಲ್ಲ, ಜೊತೆಗೆ ನಾನು ಬಹಳ ಸಾಧನೆ ಮಾಡ್ಬೇಕಂತ ಆಸೆಯನ್ನು ಇಟ್ಕೊಂಡಿದ್ದೀನಿ ಅಂತ ಹೇಳಿ ಮದುವೆ ಆಫರ್ ನಿರಾಕರಿಸ್ತಾರಂತೆ. ಆದರೂ ಓಂ ಪ್ರಕಾಶ್ ರಾವ್ ಎಲ್ಲ ಫ್ರೆಂಡ್ಸ್ ಹತ್ರನು ಕೂಡ ಹೇಳ್ಕೊಂಡು ಓಡಾಡ್ತಿರ್ತಾರಂತೆ, ಇಲ್ಲ ನಾನು ರೇಖಾದಾಸನ್ನ ಮದುವೆ ಆಗ್ತೀನಿ ಹಾಗೆ ಹೀಗೆ ಅಂತ ಹೇಳಿ ಹೇಳ್ಕೊಂಡು ಓಡಾಡ್ತಿರ್ತಾರಂತೆ. ಆನಂತರ ರೇಖಾದಾಸ್ ಯಾವುದೇ ಸಿನಿಮಾ ಸೆಟ್ಗೆ ಹೋದರೂ ಕೂಡ ಅಲ್ಲಿಗೆ ಓಂ ಪ್ರಕಾಶ್ ರಾವ್ ಬರ್ತಾ ಇದ್ರಂತೆ. ಆಗ ಓಂ ಪ್ರಕಾಶ್ ರಾವ್ಗೆ ಹೇಳುವಂಥ ಕೆಲಸ ಇರಲಿಲ್ಲ, ದುಡಿಮೆ ಇರಲಿಲ್ಲ, ಯಾವುದೋ ಒಂದು ಸೀರಿಯಲ್ ಮಾತ್ರ ಡೈರೆಕ್ಟ್ ಮಾಡ್ತಾಯಿದ್ರು, ಬೇರೆ ಯಾವುದೇ ಅವಕಾಶಗಳು ಕೂಡ ಅವ್ರಿಗೆ ಇರಲಿಲ್ಲ. ಅವ್ರ ತಂದೆ ದೊಡ್ಡ ಕಲಾವಿದಾದರೂ ಇವ್ರಿಗೆ ಹೇಳ್ಕೊಳ್ಳುವಂಥ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಹೀಗಾಗಿ ಸುಮ್ಮನೆ ಇರ್ತಿದ್ರಲ್ಲ. ರೇಖಾದಾಸ್ ಅವರು ಯಾವುದಾದ್ರು ಶೂಟಿಂಗ್ ಸೆಟ್ಗೆ ಹೋಗ್ತಾರೆ, ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಓಂ ಪ್ರಕಾಶ್ ರಾವ್ ಓಡಾಡ್ತಾ ಇರ್ತಿದ್ರಂತೆ, ಪದೇ ಪದೇ ಪೀಡಿಸ್ತಾ ಇದ್ರಂತೆ, ನನ್ನ ಮದುವೆ ಆಗು ಅಂತ ಹೇಳಿ. ಬಟ್ ರೇಖಾದಾಸ್ ಅದಕ್ಕೆ ನಿರಾಕರಿಸ್ತಿರ್ತಾರಂತೆ. ಬಟ್ ಒಬ್ಬ ದೊಡ್ಡ ಕಲಾವಿದನ ಮಗ, ಡೈರೆಕ್ಟರ್ ಎನ್ನುವ ಕಾರಣಕ್ಕೆ ಒಂದು ರೆಸ್ಪೆಕ್ಟ್ ಅಂತೂ ರೇಖಾದಾಸ್ ಅವರು ಕೊಡ್ತಾನೆ ಇರ್ತಾರೆ. ಆದರೆ ಮದುವೆಗೆ ಮಾತ್ರ ನಿರಾಕರಿಸ್ತಿರ್ತಾರಂತೆ, ಇಲ್ಲ ಸಾಧ್ಯನೇ ಇಲ್ಲ ಅಂತೇಳಿ. ಫ್ರೆಂಡ್ಸ್ ಮೂಲಕ ಹೇಳಿಸ್ತಾರಂತೆ, ಬೇರೆ ಬೇರೆ ಮೂಲಕ ಹೇಳಿಸ್ತಾರಂತೆ, ಯಾವುದಕ್ಕೂ ಕೂಡ ರೇಖಾದಾಸ್ ಅವರು ಬಗ್ಗೋದೇ ಇಲ್ಲ. ಹೀಗೆ ಇರುವಾಗ ಈ ವಿಚಾರ ಅವ್ರ ಮನೆಗೆ ಗೊತ್ತಾಗ್ಬಿಡುತ್ತಂತೆ. ಯಾರಿಗೆ? ಓಂ ಪ್ರಕಾಶ್ ರಾವ್ ಅವರ ಮನೆಗೆ ಗೊತ್ತಾಗ್ಬಿಡುತ್ತೆ. ಓಂ ಪ್ರಕಾಶ್ ರಾವ್ ಅವರ ತಾಯಿ ಇದ್ರು ಯಶೋದಮ್ಮ ಅಂತೇಳಿ, ಅವ್ರು ಸ್ವಲ್ಪ ಸ್ಟ್ರಿಕ್ಟ್, ಅವ್ರಿಗೆ ಸಿನಿಮಾ ಇಂಡಸ್ಟ್ರಿ ಅಂದರೆ ಸ್ವಲ್ಪ ಹೇಟ್ ಮಾಡ್ತಾ ಇರ್ತಾರಂತೆ ಅವರು. ಯಾಕಂದರೆ ಎನ್ ಎಸ್ ರಾವ್ ಅವರ ಒಂದಷ್ಟು ವಿಚಾರಗಳು ಆಗ ಬೇರೆ ಬೇರೆ ರೀತಿಯಲ್ಲಿ ಸದ್ದು ಮಾಡ್ತಾ ಇತ್ತು, ನನ್ನ ಗಂಡನ ಬದುಕು ಹೀಗಾಯಿತು ಅಂತೇಳಿ. ಜೊತೆ ಕುಡಿತ ಚಟ ಬೇರೆ ಇತ್ತಂತೆ ಎನ್ ಎಸ್ ರಾವ್ ಅವರಿಗೆ. ಯಶೋದಮ್ಮ ಅವರಿಗೆ ಒಂದು ತಪ್ಪು ಕಲ್ಪನೆ ಇತ್ತಂತೆ, ಸಿನಿಮಾ ಇಂಡಸ್ಟ್ರಿಗೆ ಅವ್ರು ಎಂಟ್ರಿ ಕೊಟ್ಟ ಕಾರಣಕ್ಕಾಗಿ ಇಷ್ಟೊಂದು ಕುಡಿತ ಚಟ ಇದೆ ಅಂತೇಳಿ. ನನ್ನ ಗಂಡ ಹೀಗಾದ ನನ್ನ ಮಗ ಹೀಗಾಗಬಾರ್ದು ಅಂತೇಳಿ ಅವ್ರು ಸಾಕಷ್ಟು ಪ್ರಯತ್ನವನ್ನು ಪಡ್ತಿರ್ತಾರಂತೆ. ಹೀಗೆ ರೇಖಾದಾಸ್ ಅವರ ಹಿಂದೆ ಅಲಿಯೋದು ನೋಡಿ ಅವ್ರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡ್ತಂತೆ ಯಶೋದಮ್ಮ ಅವರಿಗೆ. ಒಂದಿನ ಸಿನಿಮಾ ಸೆಟ್ಗೆ ಬರ್ತಾರಂತೆ ಓಂ ಪ್ರಕಾಶ್ ರಾವ್, ರೇಖಾದಾಸ್ ಅವರು ಅಭಿನಯ ಮಾಡ್ತಿದ್ದಂಥ ಸಿನಿಮಾ ಸೆಟ್ಟಲ್ಲಿ ಇರ್ತಾರೆ. ಆಗ ಯಶೋದಮ್ಮ ಎಲ್ಲರ ಎದುರುಗಡೆ ಓಂ ಪ್ರಕಾಶ್ ರಾವ್ ಹೊಡೆದು ಬಿಡ್ತಾರಂತೆ. ರೇಖಾದಾಸ್ ಅವರಿಗೂ ಕೂಡ ಸಿಕ್ಕಾಪಟ್ಟೆ ಬೈದು ಬಿಡ್ತಾರಂತೆ, ಯಾಕಮ್ಮ ನನ್ನ ಮಗನ ಹಾಳು ಮಾಡ್ತಿದ್ಯಾ ಹಾಗೆ ಹೇಗೆ ಅಂತೇಳಿ. ಬಟ್ ರೇಖಾದಾಸ್ ಅವ್ರಿಗೆ ಏನೂ ಗೊತ್ತಿಲ್ಲ, ಬರೀ 16 ರಿಂದ 17 ವರ್ಷ ಅವ್ರಿಗೆ ವಯಸ್ಸು, ಯಾಕಪ್ಪ ಹೀಗಾಗ್ತಿದೆ ನನ್ನ ಬದುಕಲ್ಲಿ ಅಂತೇಳಿ ಅವರು ಕೂಡ ಯೋಚನೆಯನ್ನು ಮಾಡ್ತಾರಂತೆ. ಅಂತಿಮವಾಗಿ ಏನಾಗುತ್ತೆ, ಓಂ ಪ್ರಕಾಶ್ ರಾವ್ ಅವ್ರನ್ನ ಅವ್ರ ಮನೆಯಿಂದನೇ ಹೊರಗಡೆ ಹಾಕಿಬಿಡ್ತಾರಂತೆ. ಓಂ ಪ್ರಕಾಶ್ ರಾವ್ ಹಠ ಹಿಡ್ದು ಕುಳ್ಕೊಬಿಡ್ತಾರಂದ್ರೆ ಮದುವೆ ಆದ ರೇಖಾದಾಸ್ನ ಮಾತ್ರ ಅಂತೇಳಿ, ಹೀಗಾಗಿ ಮನೆಯಿಂದ ಹೊರಗಡೆ ಹಾಕಿಬಿಡ್ತಾರಂತೆ. ಆನಂತರ ಅವರು ಫ್ರೆಂಡ್ಸ್ ಮನೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಅಲ್ದಾಡ್ತಿರ್ತಾರಂತೆ. ಮಾಲಾಶ್ರೀ ಅವರ ಪತಿ ಇದ್ರಲ್ಲಿ ರಾಮು, ಅವಾಗಿನ ರಾಮು ಅವ್ರ ಮದುವೆ ಆಗಿರ್ಲಿಲ್ಲಂತೆ, ರಾಮು ಅವ್ರ ಮನೆಯಲ್ಲೂ ಕೂಡ ಓಂ ಪ್ರಕಾಶ್ ರಾವ್ ಇರ್ತಾ ಇದ್ರಂತೆ. ಹೀಗೆ ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡ್ತಾ ಇದ್ರಂತೆ. ಒಂದಿನ ರೇಖಾದಾಸ್ ಅವರಿಗೆ ಒಂದು ಕರೆ ಬರುತ್ತಂತೆ, ಬೆದರಿಕೆ ಕರೆ. ನೀನು ಓಂ ಪ್ರಕಾಶ್ ರಾವ್ ಅವ್ರನ್ನ ಮದುವೆ ಆಗಲೇಬೇಕು, ಇಲ್ಲ ಅಂತಂದ್ರೆ ನಿಮ್ಮ ಫ್ಯಾಮಿಲಿನ ಕಂಪ್ಲೀಟಾಗಿ ಮುಗಿಸ್ಬಿಡ್ತೀವಿ, ಅಪ್ಪ ಅಮ್ಮ ಯಾರನ್ನು ಕೂಡ ಬಿಡೋದಿಲ್ಲ ಅಂಥೇಳಿ ಬೆದರಿಕೆ ಕರೆ ಬರುತ್ತಂತೆ. ನಿರಂತರವಾಗಿ ಆ ಕರೆ ಬರ್ತಾನೆ ಇರುತ್ತಂತೆ. ಇದರಿಂದ ಅವರಿಗೆ ಭಯ ಶುರುವಾಗ್ಬಿಡುತ್ತಂತೆ, ಏನು ಮಾಡೋದಪ್ಪ ಈಗ ಅಂಥೇಳಿ ಸಿಕ್ಕಾಪಟ್ಟೆ ಭಯ ಶುರುವಾಗ್ಬಿಡುತ್ತಂತೆ. ಅಂತಿಮವಾಗಿ ರೇಖಾದಾಸ್ ಮದುವೆಗೆ ಒಪ್ಕೋಬಿಡ್ತಾರಂತೆ, ಬರೀ 17 ವರ್ಷಕ್ಕೆ. ನೀನು ಯಾವುದೇ ಆಪ್ಷನ್ನು ಕೂಡ ಇಲ್ಲದೆ ನೋಡೋಣ ಹೇಗೂ ಓಂ ಪ್ರಕಾಶ್ ರಾವ್ ಅವರು ಎನ್ ಎಸ್ ರಾವ್ ಅವರ ಪುತ್ರ ಎನ್ನುವ ಕಾರಣಕ್ಕಾಗಿ ಮದುವೆ ಆಗಿಬಿಡ್ತಾರಂತೆ. ರೇಖಾದಾಸ್ ಅವ್ರ ಮನೆಯಲ್ಲೂ ಇಷ್ಟ ಇರಲಿಲ್ಲ, ಓಂ ಪ್ರಕಾಶ್ ರಾವ್ ಮನೆಯಲ್ಲಂತೂ ಕಂಪ್ಲೀಟ್ ಆಗಿ ಇದಕ್ಕೆ ಅಪೋಸ್ ಇದ್ರು, ಯಾವುದೇ ರೀತಿಯಲ್ಲೂ ಕೂಡ ಇಷ್ಟ ಇರಲಿಲ್ಲ, ಅವ್ರ ಮನೆಯಿಂದ ಹೊರಗಡೆ ಕೂಡ ಹಾಕಿಬಿಟ್ಟಿದ್ರು. ಆನಂತರ ಇವರಿಬ್ರು ಹೇಗೋ ಬದುಕನ್ನು ಸಾಗಿಸ್ತಾ ಇರ್ತಾರೆ ಒಂದು ಮನೆಯಲ್ಲಿ, ಹೀಗೆ ಬದುಕು ನಡೀತಾ ಇರುತ್ತೆ. ಹೆಚ್ಚು ಕಡಿಮೆ 2 ತಿಂಗಳು ಆಗ್ತಾ ಇದ್ದ ಹಾಗೆ ಇಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತಂತೆ. ಕಾರಣ ಓಂ ಪ್ರಕಾಶ್ ರಾವ್ ಅವರಿಗೆ ಯಾವುದೇ ದುಡಿಮೆ ಇಲ್ಲ, ಸುಮ್ಮನೆ ಅಲ್ಲಿ ಇಲ್ಲಿ ಅಲ್ದಾಡ್ಕೊಂಡು ಓಡಾಡ್ತಾ ಇರ್ತಿದ್ರಂತೆ. ಜೊತೆಗೆ ಈ ಕುಡಿತ ಚಟ ಅಂಥದ್ದೆಲ್ಲವೂ ಕೂಡ ಇತ್ತಂತೆ. ರೇಖಾದಾಸ್ ಅವರೇ ಒಬ್ಬರೇ ದುಡಿದು ತಂದು ಹಾಕುವಂಥ ಪರಿಸ್ಥಿತಿ ಇರುತ್ತೆ, ಅವರಿಗೂ ಸಾಕು ಸಾಕಾಗಿ ಹೋಗಿರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇಬ್ಬರಿಗೂ ಜೋರು ಜೋರಾಗಿ ಗಲಾಟೆ ಆಗೋದಕ್ಕೆಲ್ಲವೂ ಶುರುವಾಗುತ್ತಂತೆ. ಆನಂತರ ಓಂ ಪ್ರಕಾಶ್ ರಾವ್ ಮನೆಗೆ ಬರೋದೇ ಬಿಟ್ಬಿಡ್ತಾರೆ. ಅವರು ಮಾಲಾಶ್ರೀ ಅವರ ಪತಿ ಇದ್ರು, ರಾಮು ಅವ್ರ ಮನೇಲಿ ಇರ್ತಿದ್ರು, ಇಲ್ಲ ಬೇರೆ ಬೇರೆ ಎಲ್ಲೆಲ್ಲೋ ಒಂದೊಂದು ಕಡೆ ಇರ್ತಾ ಇದ್ರಂತೆ. ಹೆಚ್ಚು ಕಡಿಮೆ ಒಂದು 3-4 ತಿಂಗಳಿಗೆ ಅಂತೂ ಕಂಪ್ಲೀಟ್ ಆಗಿ ಮನೆಗೆ ಬರದೇ ಬಿಟ್ಬಿಟ್ರಂತೆ. ಆಗಾಗ ಮನೆಗೆ ಬಂದು ಹೋಗೋರಂತೆ. ರೇಖಾದಾಸ್ ಅವರಿಗೆ ಆಗ ಅನ್ಸಕ್ಕೆ ಶುರುವಾಗ್ಬಿಡ್ತಂತೆ, ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು, ಒತ್ತಾಯಪೂರ್ವಕವಾಗಿ ಮದುವೆ ಆಗಿಬಿಟ್ಟು ನನಗೆ ಇಷ್ಟೊಂದು ಹಿಂಸೆಯನ್ನು ಕೊಡ್ತಿದ್ದಾರಲ್ಲ ಅಂತೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಆಗಾಗ ಮನೆಗೆ ಬಂದಾಗ ಇಬ್ಬರ ನಡುವೆ ಜೋರು ಜೋರು ಗಲಾಟೆ ಆಗ್ತಿತ್ತಂತೆ. ಇದೇ ಸಂದರ್ಭದಲ್ಲಿ ಪ್ರೆಗ್ನೆಂಟ್ ಆಗ್ತಾರೆ ರೇಖಾದಾಸ್ ಅವರು. ಆಗಲೂ ಕೂಡ ನೋಡ್ಕೊಳ್ಳೋದಕ್ಕೆ ಓಂ ಪ್ರಕಾಶ್ ರಾವ್ ಬರ್ತಾ ಇರಲಿಲ್ಲ, ಎಲ್ಲೋ ಅಪರೂಪಕ್ಕೊಮ್ಮೊಮ್ಮೆ ವಿಸಿಟ್ ಮಾಡೋರು. ಆ ಪ್ರೆಗ್ನೆಂಟ್ ಆದ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಕಷ್ಟಗಳನ್ನು ರೇಖಾದಾಸ್ ಅವರು ಅನುಭವಿಸ್ಬಿಡ್ತಾರೆ. ಬಟ್ ಓಂ ಪ್ರಕಾಶ್ ರಾವ್ ಮಾತ್ರ ಮುಖ ಹಾಕಿ ನೋಡೋದೇ ಇಲ್ಲ, 1 ರೂಪಾಯಿ ಹಣವನ್ನು ಕೊಡುವಂಥ ಕೆಲಸವನ್ನು ಕೂಡ ಓಂ ಪ್ರಕಾಶ್ ರಾವ್ ಮಾಡ್ತಾ ಇರಲಿಲ್ಲ. ಯಾಕಂದರೆ ಅವ್ರ ಹತ್ರ ಯಾವುದೇ ದುಡಿಮೆ ಕೂಡ ಇರಲಿಲ್ಲ, ಕಂಪ್ಲೀಟಾಗಿ ರೇಖಾದಾಸ್ ಅವ್ರ ಮೇಲೆ ಡಿಪೆಂಡ್ ಆಗಿದ್ರು. ರೇಖಾದಾಸ್ ಅವರ ಪರಿಸ್ಥಿತಿ ಊಹೆ ಮಾಡಿ, ಅವರು ಪ್ರೆಗ್ನೆಂಟು, ಅವರಿಗೆ ದುಡಿಮೆ ಮಾಡೋದಕ್ಕಾಗೋದಿಲ್ಲ ಒಂದು ಕಡೆಯಿಂದ, ಮತ್ತೊಂದು ಕಡೆಯಿಂದ ಯಾರು ಹಣ ಕೊಡೋರಿಲ್ಲ ಅವರಿಗೆ.
ಹೀಗಾಗಿ ಎಷ್ಟೋ ಸಂದರ್ಭದಲ್ಲಿ ಹೊಟ್ಟೆಯನ್ನು ಮುಚ್ಚಿಟ್ಕೊಂಡು ಅಭಿನಯವನ್ನು ಮಾಡೋದಕ್ಕೆ ಹೋಗ್ತಾ ಇದ್ರಂತೆ. ಹೊಟ್ಟೆ ಏನಾದರೂ ಕಾಣಿಸ್ಬಿಡ್ತು ಅಂದರೆ ಅಲ್ಲಿ ಬೇಡ ಮನೆಗೆ ಹೋಗು ಅಂತ ಹೇಳ್ತಾರೆ. ಮನೆಗೆ ಹೋಗ್ಬಿಟ್ರೆ ಅವತ್ತಿನ ಹೊತ್ತಿಗೆ ಹೊತ್ತಿನ ತುತ್ತಿಗೂ ಕೂಡ ದುಡ್ಡಿಲ್ಲದಂಥ ಪರಿಸ್ಥಿತಿ ರೇಖಾದಾಸುರದಾಗ್ಬಿಡುತ್ತೆ. ಅಷ್ಟೊಂದು ಕಷ್ಟವನ್ನು ಪಟ್ಟು ಅಂತಿಮವಾಗಿ ಅವರಿಗೆ ಮಗಳು ಹುಡ್ತಾಳೆ, ಶ್ರಾವಿ ಎನ್ನುವಂಥ ಮಗಳು ಹುಡ್ತಾಳೆ. ಆದರೆ ಓಂ ಪ್ರಕಾಶ್ ರಾವ್ ಮಾತ್ರ ಯಾವುದೇ ಕಾರಣಕ್ಕೂ ಮನೆ ಕಡೆ ತಲೆ ಹಾಕಲಿಲ್ಲಂತೆ. ಇದರಿಂದ ಬೆಸತ್ ಹೋಗ್ಬಿಡ್ತಾರೆ ರೇಖಾದಾಸ್. ಅಂತಿಮವಾಗಿ ಓಂ ಪ್ರಕಾಶ್ ರಾವ್ ಅವ್ರನ್ನ ಬಿಟ್ಟೇ ಬಿಡ್ತಾರೆ ರೇಖಾದಾಸ್. ಇದು ನೋಡಿ ರೇಖಾದಾಸರು ಅನುಭವಿಸಿದಂಥ ಕಷ್ಟ. ಹೀಗಾಗಿ ಅವತ್ತು ಮಾಡಿದಂಥ ಒಂದು ತಪ್ಪಿಗೆ, ತಪ್ಪು ಅಂತಲ್ಲ ಒತ್ತಾಯಪೂರ್ವಕವಾಗಿ ಅವ್ರನ್ನ ಮದುವೆ ಆಗಿದ್ದು, ಅವತ್ತು ಆದಂಥ ಒಂದು ಎಡವಟ್ಟಿಗೆ ರೇಖಾದಾಸರು ಬದುಕು ಪೂರ್ತಿ ಕಣ್ಣೀರಲ್ಲೇ ಕೈ ತೊಳೆಯುವಂಥ ಪರಿಸ್ಥಿತಿ ಎದುರಾಗುತ್ತೆ. ಇಬ್ಬರು ಕೂಡ ಅಂತಿಮವಾಗಿ ಕಂಪ್ಲೀಟ್ ಆಗಿ ದೂರ ದೂರ ಆಗಿಬಿಡ್ತಾರೆ. ಆನಂತರ ಓಂ ಪ್ರಕಾಶ್ ರಾವ್ ಸ್ವಲ್ಪ ಟೈಮ್ ಆದಮೇಲೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅವ್ರು ಹಿಟ್ ಆಗ್ತಾರೆ, ಒಳ್ಳೊಳ್ಳೆ ಸಿನಿಮಾಗಳು ಸಿಗುತ್ತೆ. ನಂದಾ ಎನ್ನುವರನ್ನ ಮದುವೆ ಆಗ್ತಾರೆ. ಬಟ್ ನಂದಾ ಅವರು ಸಿನಿಮಾ ಇಂಡಸ್ಟ್ರಿಯವರು ಅಂತ ಹೇಳಲಾಗ್ತಿದೆ, ಬಟ್ ಕನ್ಫರ್ಮ್ ಇಲ್ಲ. ಅವ್ರಿಗೆ ಸಂಬಂಧಪಟ್ಟ ಯಾವ ವಿವರವೂ ಕೂಡ ಲಭ್ಯ ಇಲ್ಲ. ಓಂ ಪ್ರಕಾಶ್ ರಾವ್ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೂ ಹೇಳ್ಕೊಂಡಿಲ್ಲ. ಅವ್ರ ಫೋಟೋ ಕೂಡ ಲಭ್ಯ ಇಲ್ಲ ನಂದಾ ಅವ್ರದ್ದು. ಗೊತ್ತಿರುವಂತ ಮಾಹಿತಿ ಪ್ರಕಾರ ನಂದಾ ಅವರಿಗೂ ಕೂಡ ಸ್ವಲ್ಪ ಟೈಮ್ ಆದ್ಮೇಲೆ ಅವರು ಡಿವೋರ್ಸ್ ಮಾಡ್ತಾರೆ. ಆನಂತರ 2002 ಮತ್ತೊಂದು ಮದುವೆಯನ್ನು ಆಗ್ತಾರೆ, ಮೂರನೇ ಮದುವೆ. ಭವ್ಯ ಪ್ರೇಮಯ್ಯ ಅಂತ ಅವರ ಹೆಸರು, ಡೆನಿಸಾ ಅಂತಲೂ ಕೂಡ ಅವರನ್ನು ಕರೆಯಲಾಗುತ್ತೆ. ಅವರು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗುರುತಿಸಿಕೊಂಡಂಥವ್ರು, ಸಪೋರ್ಟಿಂಗ್ ಕ್ಯಾರೆಕ್ಟರ್ ಎಲ್ಲವನ್ನು ಕೂಡ ಮಾಡ್ತಾ ಇದ್ರು. ಹಿರಿತೆರೆ ಕಿರಿತೆರೆ ಎರಡರಲ್ಲೂ ಕೂಡ ಅಂತಿಮವಾಗಿ ಓಂ ಪ್ರಕಾಶ್ ರಾವ್ ಅವರನ್ನ ಮದುವೆ ಆಗ್ತಾರೆ. ಅವ್ರನ್ನ ಮದುವೆ ಆದ ನಂತರ ಅವ್ರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಸಂಸಾರವನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರಂತೆ. ಇದೇ ಸಂದರ್ಭದಲ್ಲಿ ಓಂ ಪ್ರಕಾಶ್ ರಾವ್ ಅವರ ಬದುಕಲ್ಲಿ ಮತ್ತೊಂದು ಬಿರುಗಾಳಿ ಎದ್ದುಬಿಡುತ್ತೆ. ಅದು ಖಾಸಗಿ ವಾಹಿನಿಯವರೊಂದು ರಹಸ್ಯ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಆ ರಹಸ್ಯ ಕಾರ್ಯಾಚರಣೆಯಲ್ಲಿ ಓಂ ಪ್ರಕಾಶ್ ಅವರು ಸಿಕ್ಕಿ ಬಿದ್ದಿರ್ತಾರೆ. ಅದರಲ್ಲಿ ನಿಮಗೆ ಹೀರೋಯಿನ್ ಆಗಿ ಅವಕಾಶವನ್ನು ಕೊಡ್ತೀನಿ ಅಂತ ಹೇಳಿ ತುಂಬ ಜನರನ್ನ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೆಲ್ಲವೂ ಕೂಡ ಬಟಾಬೇಲಾಗಿರುತ್ತೆ. ಆಗ ಸ್ವಲ್ಪ ಮಟ್ಟಿಗೆ ಅವರ ದಾಂಪತ್ಯದಲ್ಲಿ ಬಿರುಕು ಬಂದಿರುತ್ತಂತೆ, ಆದರೂ ಮತ್ತೆ ಸರಿಯಾಗಿ ಹೋಗುತ್ತೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗುತ್ತೆ. ಒಟ್ಟಾರೆಯಾಗಿ ಮೂರನೇ ಹೆಂಡತಿಗೆ ಮೂರು ಜನ ಮಕ್ಕಳಿದ್ದಾರೆ, ಇಬ್ಬರು ಗಂಡ್ಮಕ್ಕಳು, ತ್ರಿಷಾ ಎನ್ನುವಂಥ ಓರ್ವ ಮಗಳು ಕೂಡ ಇದ್ದಾಳೆ. ಮೊದಲ ಹೆಂಡತಿಗೆ ಅಂದರೆ ರೇಖಾದಾಸ್ ಅವರಿಗೆ ಶ್ರಾವ್ಯ ಎನ್ನುವಂಥ ಮಗಳು ಕೂಡ ಇದ್ದಾರೆ. ಶ್ರಾವ್ಯ ಒಂದಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡ್ರು, ಬಟ್ ಅವರಿಗೂ ಕೂಡ ಹೇಳ್ಕೊಳ್ಳುವಂಥ ಒಳ್ಳೊಳ್ಳೆ ಅಪಾರ್ಚುನಿಟೀಸ್ಗಳು ಸಿಗಲಿಲ್ಲ. ನಿಮ್ಮೆಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ ಇದು. ಓಂ ಪ್ರಕಾಶ್ ಅವರ ಬದುಕಿನ ಕಹಾನಿ. ಅಧಿಕೃತವಾಗಿ ಮೂರು ಮದುವೆ ಆಗಿದ್ದಾರೆ, ಬಟ್ ಒಂದಷ್ಟು ಜನ ಹೇಳ್ತಾರೆ ಇಲ್ಲ 5 ಮದುವೆಯನ್ನು ಆಗಿದ್ದಾರೆ ಅಂತ ಹೇಳಿ. ಒಟ್ಟಾರಾಗಿ ಓಂ ಪ್ರಕಾಶ್ ರಾವ್ ಮಾಡಿದಂಥ ತಪ್ಪಿನಿಂದಾಗಿ ರೇಖಾದಾಸ್ ಅವರು ಲೈಫ್ ಪೂರ್ತಿ ಅನುಭವಿಸಬೇಕಾಯಿತು. ಅವ್ರ ಮಗಳಿಗೂ ಕೂಡ ಸರಿಯಾದ ರೀತಿಯಲ್ಲಿ ಒಂದು ಅವಕಾಶವನ್ನು ಕೊಡಿಸೋದಕ್ಕೆ ಆಗದಿದ್ದು ರೇಖಾದಾಸ್ ಇಂದಿಗೂ ಕೂಡ ಪರದಾಡ್ತಾ ಇದ್ದಾರೆ. ಇಂದಿಗೂ ಕೂಡ ಕಣ್ಣೀರಲ್ಲೇ ಕೈ ತೊಳೆಯುವಂಥ ಪರಿಸ್ಥಿತಿ ಇದೆ. ಎರಡನೇ ವೈಫ್ ನಂದ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ, ಬಟ್ ಓಂ ಪ್ರಕಾಶ್ ಅವರ ತಾಯಿ ಯಶೋದಮ್ಮ ಆಗಾಗ ಇವ್ರ ಹೆಸರೆಲ್ಲರೂ ಕೂಡ ಮೆನ್ಷನ್ ಮಾಡ್ತಿರ್ತಾರೆ. ಎಷ್ಟು ಮದುವೆ ಆಗ್ತೀಯಾ ಅಂಥೇಳಿ ಓಂ ಪ್ರಕಾಶ್ ರಾವ್ಗೆ ಸಾಕಷ್ಟು ಸಂದರ್ಭದಲ್ಲಿ ಬೈದಿದ್ರಂತೆ, ಪ್ರಶ್ನೆಯನ್ನು ಕೂಡ ಮಾಡಿದ್ರಂತೆ. ಒಟ್ಟಾರಾಗಿ ಇದು ನೋಡಿ ಓಂ ಪ್ರಕಾಶ್ ರಾವ್ ಅವರ ಬದುಕಿನ ಕಹಾನಿ. ಸದ್ಯ ಒಂದಷ್ಟು ಸಿನಿಮಾಗಳನ್ನು ಡೈರೆಕ್ಟ್ ಮಾಡ್ತಿದ್ದಾರೆ, ಬಟ್ ಹೇಳ್ಕೊಳ್ಳುವಂಥ ರೀತಿಯಲ್ಲಿ ಆ ಸಿನಿಮಾಗಳು ಕೂಡ ಓಡ್ತಾ ಇಲ್ಲ. ಒಟ್ಟಾರಾಗಿ ಸ್ಟೋರಿಗೆ ಸಂಬಂಧಪಟ್ಟಾಗಿ ನೀವೇನು ಹೇಳ್ತೀರಿ ಕಮೆಂಟ್ ಮಾಡಿ ತಿಳಿಸಿ.